ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವಿವತ್ತು ಅಕ್ಕಿ ಉದ್ದಿನ ಬೇಳೆ ಬಳಸ್ತೇನೆ, ಸೋಡಾ ಕೂಡ ಹಾಕಿದ್ದೇನೆ. ಪುರಿನ ಬಳಸಿ ಸುಲಭವಾಗಿ ದೋಸೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ನಾನು ಬೌಲ್ ತೋರಿಸ್ತಿದ್ದೀನಲ್ಲ ಆ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಪುರಿ ತಗೊಂಡಿದ್ದೀನಿ. ಪುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪೌಡರ್ ಥರ ಮಾಡ್ಕೊಂಬರ್ಬೇಕು ನೋಡಿ, ಈ ಥರ ಪೌಡರ್ ಥರ ಮಾಡ್ಕೊಂಬರ್ಬೇಕು. ತರಿತರಿಯಾಗಿರಬೇಕು. ನಾನು ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ನಾವು ಪುರಿ ಜೊತೆಗೆ ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕಾಲು ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಅದೇ ಬೌಲ್ಗೆ ನೀರನ್ನ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ನೀಟಾಗಿ ಸಣ್ಣದಾಗಿ ನಾವು ಮಾಮೂಲು ದೋಸೆ ಇಟ್ಟಾಗಿ ಮಾಡ್ತೀವಲ್ಲ ಅದೇ ಥರನೇ ರುಬ್ಕೊಂಬರ್ಬೇಕು ನೋಡಿ. ಈ ಥರದ ತಿರುಗಿಸಿ ತಿರುಗಿಸಿ ರುಬ್ಬಬೇಕು. ನೀರು ಸಾಕಾಗಿಲ್ಲ ಅಂತ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಮಿಕ್ಸಿ ಜಾರನ್ನೇ ಕೈ ಆಡಿಸ್ಬಿಟ್ಟು ನೀಟಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ, ಈ ಥರ ಬರುತ್ತೆ. ನಾನು ಅದನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಆಗ್ಲೇ ದೋಸೆಗೆ ರೆಡಿಯಾಗಿರೋ ಥರ ಹಿಟ್ಟು ರೆಡಿಯಾಗಿದೆ. ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ತೆಳು ಮಾಡ್ಕೋಬಾರ್ದು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ನೀಟಾಗಿ ತಿರುಗಿಸ್ಕೊಬೇಕು ನೋಡಿ. ಈ ಹದ ಇರಬೇಕು, ಈ ಹದ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. 5 ನಿಮಿಷ ಪಕ್ಕಕ್ಕೆ ಎತ್ತಿಡ್ತೀನಿ ನೋಡಿ. 5 ನಿಮಿಷ ಆಗಿದೆ ನೋಡಿ, ನಮ್ಮ ಹಿಟ್ಟು ರೆಡಿ ಇದೆ ನೋಡಿ. ಇವಾಗ ದೋಸೆ ಹಾಕ್ಬಿಟ್ಟು ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೆ, ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. 1.5 ಸೌಟ್ ಆಗುವಷ್ಟು ಹಾಕ್ಕೊಂಡು ನೋಡಿ ತಿರುಗಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾವೆಷ್ಟು ದೊಡ್ಡದು ಹಾಕಿದ್ರು ಕೂಡ ಬರುತ್ತೆ. ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ತುಪ್ಪ ಬೇಕಿದ್ರೂ ಹಾಕೋಬೋದು ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ಥರ ನೀಟಾಗಿ ಬರುತ್ತೆ ನೋಡಿ, ಯಾವ ಕಲರ್ ಬಂದಿದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎರಡೂ ಕಡೆ ಬೇಯಿಸ್ಕೊತಾ ಇದ್ದೀನಿ ನೋಡಿ. ರೆಡಿ ಇದೆ ದೋಸೆ, ಸಂಜೆ ಮಕ್ಕಳು ಬಂದಾಗ ಕೂಡ ಇನ್ಸ್ಟೆಂಟಾಗಿ ಮಾಡಿಕೊಡ್ಬೋದು. ನಾನು ಮತ್ತೊಂದು ತೋರಿಸ್ತಾ ಇದ್ದೀನಿ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆಗೆ, ಸಾಗು ಜೊತೆಗೆ, ಸಾಂಬಾರ್ ಜೊತೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಎರಡೂ ಕಡೆ ಬೇಯಿಸ್ಕೊಂಡಿದ್ದೀನಿ ಅದನ್ನು ಕೂಡ. ನೋಡಿ ಚಟ್ನಿ ಪುಡಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಸರ್ವ್ ಮಾಡಿದ್ದೀನಿ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.